ನಾವಿವತ್ತು ಫ್ಯಾಂಟಸಿ ಅಡ್ವೆಂಚರ್ ಮೂವಿ ಆಗಿರುವ ದ ಪೈರೇಟ್ಸ್ ಆಫ್ ದ ಕೆರೇಬಿಯನ್ ದ ಕರ್ಸ್ ಆಫ್ ದ ಬ್ಲ್ಯಾಕ್ ಪರ್ಲ್ ಎಂಬ ಮೂವಿಯನ್ನ ನೋಡ್ತಾ ಇದೀವಿ. ಈ ಮೂವಿಯ ಲೀಡ್ ರೋಲ್ ನಲ್ಲಿ ಹಾಲಿವುಡ್ ನ ಅತ್ಯುತ್ತಮ ಆಕ್ಟರ್ ಜಾನಿ ಡೆಪ್ ಕ್ಯಾಪ್ಟನ್ ಜಾಕ್ ಸ್ಪೆರೋ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಮೂವಿನ ಕೊನೆವರೆಗೂ ನೋಡ್ತಾ ಹೋಗಿ, ಯಾಕಂದ್ರೆ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ, ಪೈರೇಟ್ಸ್ ಆಫ್ ದ ಕೆರೇಬಿಯನ್ ಮೂವಿ ಸೀರೀಸ್ ನಲ್ಲಿ ಒಟ್ಟು 5 ಸಿನಿಮಾಗಳಿವೆ. ಆ 5 ಮೂವಿಗಳನ್ನು ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ಸರಿ, ಈಗ ಸೀದಾ ಕತೆ ಕಡೆ ಬರೋಣ. ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಂದು ಶಿಪ್ ನ ತೋರಿಸ್ತಾರೆ. ಆ ಶಿಪ್ ನಲ್ಲಿ ಒಂದು ಹುಡುಗಿ ಹಾಡನ್ನ ಆಡ್ತಿರುತ್ತೆ. ಆ ಹುಡುಗಿ ಹೆಸರು ಎಲಿಜಬೆತ್. ನಂತರ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಎಲಿಜಬೆತ್ ಗೆ ಹೀಗೆ ಹೇಳ್ತಾನೆ, ಎಲಿಜಬೆತ್ ಇದು ಪೈರೇಟ್ಸ್ ಇರೋ ಜಾಗ, ಅಂದ್ರೆ ಸಮುದ್ರ ಗಳ್ಳರಿರೋ ಜಾಗ. ಈ ಜಾಗದಲ್ಲಿ ನೀನು ಹಾಡು ಹೇಳಿದ್ರೆ ಅವರು ನಿನ್ನ ಕಡೆ ಅಟ್ರಾಕ್ಟ್ ಆಗಿ ಈ ಶಿಪ್ ನ ಮೇಲೆ ದಾಳಿ ಮಾಡ್ತಾರೆ. ಸೊ ಅದರಿಂದ ನೀನು ಹಾಡ್ನ ಹೇಳಬೇಡ ಅಂತ ಹೇಳಿ ಅವನ ಅಲ್ಲಿಂದ ಹೋಗ್ತಾನೆ. ನಂತರದ ಸೀನ್ ನಲ್ಲಿ ಲೆಫ್ಟಿನೆಂಟ್ ಜೇಮ್ಸ್ ನ ತೋರಿಸ್ತಾರೆ. ಜೇಮ್ಸ್ ಎಲಿಜಬೆತ್ ನ ಬಳಿ ಬಂದು ಎಲ್ಲಾ ಪೈರೇಟ್ಸ್ ಗಳಿಗೆ ಇರೋದು ಒಂದೇ ಶಿಕ್ಷೆ, ಅದು ಸಾವು ಅಂತ ಹೇಳ್ತಾನೆ. ಯಾಕಂದ್ರೆ ಜೇಮ್ಸ್ ಗೆ ಪೈರೇಟ್ಸ್ ನ ಕಂಡ್ರೆ ಆಗೋದಿಲ್ಲ. ನಂತರ ಅಲ್ಲಿಗೆ ಎಲಿಜಬೆತ್ ನ ತಂದೆ ಬಂದು ಜೇಮ್ಸ್ ಗೆ ಹೀಗೆ ಹೇಳ್ತಾರೆ, ಜೇಮ್ಸ್ ನನ್ನ ಮಗಳ ಹತ್ರ ನೀನು ಹೀಗೆಲ್ಲ ಮಾತಾಡ್ಬೇಡ, ಯಾಕಂದ್ರೆ ನನ್ನ ಮಗಳಲ್ಲಿ ಈ ತರ ಭಯಗಳೆಲ್ಲ ಇರೋದು ನನ್ಗೆ ಇಷ್ಟ ಇಲ್ಲ. ನಂತರ ಜೇಮ್ಸ್ ಹಾಗೂ ಗವರ್ನರ್ ಅಲ್ಲಿಂದ ಹೋಗ್ತಾರೆ. ಎಲಿಜಬೆತ್ ಹಡಗಿನಿಂದ ಕೆಳಗಡೆ ನೀರನ್ನು ನೋಡಬೇಕಾದ್ರೆ ಅಲ್ಲೊಬ್ಬ ಹುಡುಗ ತೇಲ್ಕೊಂಡು ಬರ್ತಿರ್ತಾನೆ. ನಂತರ ಎಲಿಜಬೆತ್ ನೀರಿನಲ್ಲಿ ಯಾರೋ ಇದ್ದಾರೆ ಅಂತ ಕೂಗಿ ಹೇಳ್ತಾಳೆ. ನಂತರ ಹುಡುಗನನ್ನ ನೀರಿಂದ ಮೇಲೆ ತರ್ತಾರೆ. ಎಲ್ಲರೂ ಪಕ್ಕದಲ್ಲಿ ನೋಡಿದಾಗ ಒಂದು ದೊಡ್ಡ ಹಡಗು ಧ್ವಂಸವಾಗಿ ಬಿಟ್ಟಿರುತ್ತೆ. ನಂತರ ಎಲಿಜಬೆತ್ ಆ ಹುಡುಗನನ್ನ ನೋಡಬೇಕಾದ್ರೆ ಆ ಹುಡುಗನಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಆಗ ಎಲಿಜಬೆತ್ ಗಾಬರಿಯಿಂದ ನನ್ನ ಹೆಸರು ಎಲಿಜಬೆತ್ ಅಂತಾಳೆ. ಆಗ ಹುಡುಗನು ಕೂಡ ನನ್ನ ಹೆಸರು ವಿಲ್ ಟರ್ನರ್ ಅಂತ ಹೇಳಿ ಪ್ರಜ್ಞೆ ತಪ್ಪಿಡ್ತಾನೆ. ಎಲಿಜಬೆತ್ ಅವನ ಕತ್ತಲ್ಲಿದ್ದ ಒಂದು ಲಾಕೆಟ್ ನ ಗಮನಿಸ್ತಾಳೆ. ಆ ಲಾಕೆಟ್ ನ ಮೇಲೆ ಪೈರೇಟ್ಸ್ ನ ಸಿಂಬಲ್ ಇರುತ್ತೆ, ಅಂದ್ರೆ ವಿಲ್ ಟರ್ನರ್ ಕೂಡ ಒಬ್ಬ ಪೈರೇಟ್. ಆದ್ರಿಂದ ಎಲಿಜಬೆತ್ ಆ ಲಾಕೆಟ್ ನ ತನ್ನ ಬಳಿನೇ ಇಟ್ಕೋತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿರುತ್ತೆ, ಜೇಮ್ಸ್ಗೆ ಏನಾದ್ರೂ ಇವನು ಪೈರೇಟ್ ಅಂತ ಗೊತ್ತಾದ್ರೆ ಇವನನ್ನ ಸಾಯಿಸಿ ಬಿಡ್ತಾನೆ ಅಂತ. ಅಂದ್ರೆ ಇನ್ ಮುಂದೆ ವಿಲ್ ಟರ್ನರ್ನ ಗವರ್ನರೇ ನೋಡ್ಕೋತಾರೆ. ವಿಲ್ ಟರ್ನರ್ ಒಬ್ಬ ಪೈರೇಟ್ ಅನ್ನೋದು ಎಲಿಜಬೆತ್ ಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿರೋದಿಲ್ಲ. ಕಾಲ ಕಳಿತಿದ್ದಾಗೆ ಎಲಿಜಬೆತ್ ಹಾಗೂ ವಿಲ್ ಟರ್ನರ್ ದೊಡ್ಡವರಾಗ್ತಾರೆ. ಎಲಿಜಬೆತ್ ವಿಲ್ ಟರ್ನರ್ನ ಬಳಿ ಸಿಕ್ಕಿದ್ದ ಆ ಲಾಕೆಟ್ ನ ಇನ್ನೂ ತನ್ನ ಬಳಿನೇ ಇಟ್ಕೊಂಡಿರ್ತಾಳೆ. ಅಂದ್ರೆ ವಿಲ್ ಟರ್ನರ್ ಒಬ್ಬ ಪೈರೇಟ್ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗಿರೋಲ್ಲ. ನಂತರದ ಸೀನ್ ನಲ್ಲಿ ಎಲಿಜಬೆತ್ ನ ತಂದೆ ಗವರ್ನರ್ ಬಂದು ಎಲಿಜಬೆತ್ ಗೆ ಒಂದು ಡ್ರೆಸ್ ನ ಕೊಟ್ಟು, ಈ ಡ್ರೆಸ್ ನ ಹಾಕೊಂಡು ರೆಡಿಯಾಗು, ಜೇಮ್ಸ್ ನಮ್ಗೆಲ್ಲ ಪಾರ್ಟಿ ಕೊಡ್ತಿದ್ದಾನೆ, ಆ ಪಾರ್ಟಿಗೆ ನಾವು ಕೂಡ ಹೋಗ್ಬೇಕು ಅಂತ ಹೇಳ್ತಾನೆ. ಎಲಿಜಬೆತ್ ನ ತಂದೆ ಗವರ್ನರ್ ಗೆ ತನ್ನ ಮಗಳು ಎಲಿಜಬೆತ್ ಜೇಮ್ಸ್ ನ ಮದುವೆ ಆಗ್ಬೇಕು ಅಂತ ಇಷ್ಟ ಇರುತ್ತೆ. ನಂತರ ಗವರ್ನರ್ ನ ಮನೆಗೆ ವಿಲ್ ಟರ್ನರ್ ಬರ್ತಾನೆ. ವಿಲ್ ಟರ್ನರ್ ಈಗ ಕಬ್ಬಿಣದ ಕೆಲಸ ಹಾಗೂ ಕತ್ತಿಗಳನ್ನು ಮಾಡೋ ಕೆಲಸ ಮಾಡ್ತಿರ್ತಾನೆ. ಗವರ್ನರ್ ಕೂಡ ಒಂದು ಕತ್ತಿನ ಮಾಡ್ಕೊಂಡು ಬರೋಕೆ ಹೇಳಿರ್ತಾರೆ, ಆದ್ರಿಂದ ವಿಲ್ ಟರ್ನರ್ ಮಾಡ್ಕೊಂಡು ಬಂದಿರ್ತಾನೆ. ನಂತರ ಅಲ್ಲಿಗೆ ಎಲಿಜಬೆತ್ ಬರ್ತಾಳೆ. ಎಲಿಜಬೆತ್ ವಿಲ್ ಟರ್ನರ್ ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಆದ್ರೆ ಗವರ್ನರ್ ಗೆ ತನ್ನ ಮಗಳು ವಿಲ್ ಟರ್ನರ್ ನ ಬಳಿ ಫ್ರೆಂಡ್ಶಿಪ್ ಮಾಡೋದು ಇಷ್ಟ ಇರೋದಿಲ್ಲ, ಆದ್ರಿಂದ ಅವಳನ್ನ ಫಂಕ್ಷನ್ ಗೆ ಕರ್ಕೊಂಡು ಹೊರಟೋಗ್ತಾನೆ. ನಂತರದ ಸೀನ್ ನಲ್ಲಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಕ್ಯಾಪ್ಟನ್ ಜಾಕ್ ಸ್ಪೆರೋನ ಎಂಟ್ರಿ ಆಗುತ್ತೆ. ಕ್ಯಾಪ್ಟನ್ ಜಾಕ್ ಸ್ಪೆರೋ ತನ್ನ ದೋಣಿಯನ್ನ ಪೋರ್ಟ್ ರಾಯಲ್ ನಲ್ಲಿ ನಿಲ್ಲಿಸ್ತಾನೆ. ಜಾಕ್ ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು, ಪೋರ್ಟ್ ರಾಯಲ್ ನಲ್ಲಿ ನಿನ್ನ ದೋಣಿಯನ್ನು ನಿಲ್ಲಿಸೋದಕ್ಕೆ ಒಂದು ಬೆಳ್ಳಿ ನಾಣ್ಯವನ್ನು ಕೊಡಬೇಕು ಅಂತ ಹೇಳ್ತಾನೆ. ಜಾಕ್ 3 ಬೆಳ್ಳಿ ನಾಣ್ಯ ಕೊಟ್ಟು ನನ್ನನ್ನು ಬಿಟ್ಬಿಡು ಅಂತ ಹೊರಟೋಗ್ತಾನೆ. ನಂತರ ಜಾಕ್ ಒಂದು ದೊಡ್ಡ ಹಡಗಿನ ಬಳಿ ಹೋಗ್ಬೇಕಾದ್ರೆ ಅಲ್ಲಿನ ಗಾರ್ಡ್ಸ್ ಅವನನ್ನ ಹಿಡ್ಕೋತಾರೆ. ಆ ಗಾರ್ಡ್ಸ್ ಜಾಕ್ ನ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದಾಗ, ಆಗ ಜಾಕ್ ನಾನೊಂದು ಹಡಗನ್ನ ಕದಿಯಕ್ ಹೋಗ್ತಾ ಇದ್ನಿ, ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತಾನೆ. ಆದ್ರೆ ಗಾರ್ಡ್ಸ್ ಅದನ್ನ ನಂಬೋದಿಲ್ಲ. ನಂತರದ ಸೀನ್ ನಲ್ಲಿ ಜೇಮ್ಸ್ ಹಾಗೂ ಎಲಿಜಬೆತ್ ನ ತೋರಿಸ್ತಾರೆ. ಜೇಮ್ಸ್ ಎಲಿಜಬೆತ್ ನ ತನ್ನನ್ನು ಮದುವೆ ಆಗುವಂತ ಕೇಳ್ಕೊತಿರ್ತಾನೆ. ಆದ್ರೆ ಎಲಿಜಬೆತ್ ಗೆ ಅವಳು ಹಾಕೊಂಡಿರೋ ಡ್ರೆಸ್ ತುಂಬಾ ಟೈಟ್ ಆಗಿರುತ್ತೆ, ಆದ್ರಿಂದ ಅವಳಿಗೆ ಉಸಿರನ್ನು ಕೂಡ ಆಡೋಕಾಗದೆ ತಲೆ ಸುತ್ತಿ ನೀರೊಳಗೆ ಬಿದ್ದೋಗ್ತಾಳೆ. ಎಲಿಜಬೆತ್ ನೀರೊಳಗೆ ಬಿದ್ದಾಗ ಅವಳ ಕತ್ತಲ್ಲಿದ್ದ ಪೈರೇಟ್ಸ್ ನ ಲಾಕೆಟ್ ಬೆಳಕಿನ ಸ್ಪರ್ಶಕ್ಕೆ ಬಂದು ಅದರಿಂದ ಒಂದು ವೇವ್ ಬರುತ್ತೆ. ಆ ವೇವ್ ಇಡೀ ಸಮುದ್ರವೆಲ್ಲ ಹರಡಿ ಬಿಡುತ್ತೆ. ಜಾಕ್ ಎಲಿಜಬೆತ್ ನೀರಿಗೆ ಬಿದ್ದಿರೋದನ್ನ ನೋಡಿ ಅವಳನ್ನ ಕಾಪಾಡೋಕೆ ಅವನು ಕೂಡ ನೀರಿಗೆ ಬೀಳ್ತಾನೆ. ನಂತರ ಜಾಕ್ ಎಲಿಜಬೆತ್ ನ ಕಾಪಾಡಿ ನೀರಿಂದ ಮೇಲೆ ಕರ್ಕೊ ಬರ್ತಾನೆ. ಜಾಕ್ ಎಲಿಜಬೆತ್ ನ ಕಾಪಾಡಬೇಕಾದ್ರೆ ಅವಳ ಕತ್ನಲ್ಲಿದ್ದ ಲಾಕೆಟ್ ನ ನೋಡ್ತಾನೆ. ಈ ಲಾಕೆಟ್ ನಿನ್ನ ಬಳಿ ಹೇಗೆ ಬಂತು ಅಂತ ಕೇಳ್ತಿರ್ತಾನೆ. ಅದೇ ಸಮಯಕ್ಕೆ ಜೇಮ್ಸ್ ಹಾಗೂ ಅವನ ಸೈನಿಕರು ಬಂದು ಜಾಕ್ ನ ಗನ್ ಪಾಯಿಂಟ್ ಗೆ ತಗೋತಾರೆ. ಆದ್ರೆ ಎಲಿಜಬೆತ್ ಅವನು ನನ್ನ ಪ್ರಾಣವನ್ನು ಉಳಿಸಿದ್ದಾನೆ, ಅವನನ್ನ ಬಿಟ್ಟು ಬಿಡಿ ಅಂದಾಗ, ಆದ್ರೆ ಜೇಮ್ಸ್ ಗೆ ಪೈರೇಟ್ಸ್ ನ ಕಂಡ್ರೆ ಆಗೋದೇ ಇಲ್ಲ. ಜಾಕ್ ಗೆ ಶಿಕ್ಷೆ ಕೊಡಕ್ಕೆ ಏನಾರು ಒಂದ್ ಮಾಡ್ಬೇಕಲ್ಲ. ಜೇಮ್ಸ್ ಜಾಕ್ ನ ಕೈಯಲ್ಲಿದ್ದ ಪೈರೇಟ್ ನ ಸಿಂಬಲ್ ನ ನೋಡ್ಬಿಡ್ತಾನೆ. ಆಗ ಅವನ ಕೈಗೆ ಬೇಡಿ ಆಗ್ತಾರೆ, ಇನ್ನೇನು ಅವನನ್ನ ಬಂದಿ ಮಾಡಬೇಕು ಅನ್ನೋಷ್ಟರಲ್ಲಿ ಜಾಕ್ ಎಲಿಜಬೆತ್ ನ ಗನ್ ಪಾಯಿಂಟ್ ಗೆ ತಗೋತಾನೆ. ನಂತರ ಜಾಕ್ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ತಾನೆ. ಜಾಕ್ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ಗಾರ್ಡ್ಸ್ ಗಳೆಲ್ಲ ಅವನ್ನ ಫಾಲೋ ಮಾಡ್ತಾನೆ ಇರ್ತಾರೆ. ನಂತರ ಜಾಕ್ ಎಲ್ಲರನ್ನು ತಪ್ಪಿಸ್ಕೊಂಡು ಒಂದು ಕಬ್ಬಿಣದ ಅಂಗಡಿಗೆ ಬಂದು ತನಗೆ ಕೈ ಹಾಕಿರೋ ಬೇಡಿಯನ್ನ ಬಿಡಿಸ್ಕೊತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ವಿಲ್ ಟರ್ನರ್ ಬರ್ತಾನೆ.
ಯಾಕಂದ್ರೆ ಆ ಅಂಗಡಿ ವಿಲ್ ಟರ್ನರ್ದೇ ಆಗಿರುತ್ತೆ. ನಂತರ ವಿಲ್ ಹಾಗೂ ಜಾಕ್ ಸ್ಪ್ಯಾರೋನ ನಡುವೆ ಒಂದು ಅದ್ಭುತವಾದ ಕತ್ತಿ ವರ್ಷ ನಡೆಯುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೇಮ್ಸ್ ಹಾಗೂ ಗಾರ್ಡ್ಸ್ ಬಂದು ಜಾಕ್ ಸ್ಪ್ಯಾರೋನ ಹಿಡಿದು ಬಂದಿ ಮಾಡ್ತಾರೆ. ನಂತರದ ಸೀನ್ನಲ್ಲಿ ಸಮುದ್ರಗಳ್ಳರ ಅತ್ಯಂತ ದೊಡ್ಡ ಹಡಗಾದ ಬ್ಲಾಕ್ ಪರ್ಲ್ ಹಡಗಲ್ಲಿ ಸಮುದ್ರಗಳ್ಳರು ಬರೋದನ್ನ ತೋರಿಸ್ತಾರೆ. ಇವರೆಲ್ಲ ಇಲ್ಲಿಗೆ ಹೇಗೆ ಬಂದ್ರು ಅಂದ್ರೆ, ಎಲಿಜಬೆತ್ ನೀರಲ್ಲಿ ಬಿದ್ದಾಗ ಆ ಲಾಕೆಟ್ ನಿಂದ ವೈಬ್ರೇಷನ್ ಬಂದಿತ್ತಲ್ಲ, ಆ ವೈಬ್ರೇಷನ್ ನಿಂದ ಆ ಲಾಕೆಟ್ ನ ಹುಡುಕೊಂಡು ಅವರು ಇಲ್ಲಿವರೆಗೂ ಬಂದಿರ್ತಾರೆ. ನಂತರ ಆ ಸಮುದ್ರಗಳ್ಳರು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ನಂತರ ಆ ಸಮುದ್ರಗಳ್ಳರು ಎಲಿಜಬೆತ್ನ ಬಳಿ ಬಂದು, ನಿನ್ನ ಬಳಿ ಇರೋ ಪೈರೇಟ್ಸ್ ನ ಕಾಯಿನ್ನ ಕೊಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ಎಲಿಜಬೆತ್, ನಾನು ನಿಮ್ಮ ಕ್ಯಾಪ್ಟನ್ ನ ನೋಡ್ಬೇಕು ಅಂತ ಹೇಳ್ತಾಳೆ. ಸಮುದ್ರಗಳ್ಳರಲ್ಲಿ ಒಂದು ರೂಲ್ಸ್ ಇರುತ್ತೆ, ಯಾರಾದ್ರೂ ಅವರ ಕ್ಯಾಪ್ಟನ್ ನ ನೋಡ್ಬೇಕು ಅಂದ್ರೆ ಅವರ ಬಳಿ ಕರೆದುಕೊಂಡು ಹೋಗ್ಲೇಬೇಕಾಗಿರುತ್ತೆ. ನಂತರ ಎಲ್ಲ ಸಮುದ್ರಗಳ್ಳರು ಎಲಿಜಬೆತ್ ನ ತಮ್ಮ ಕ್ಯಾಪ್ಟನ್ ಆದ ಬಾರ್ಬೋಸನ ಬಳಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಗವರ್ನರ್ ನ ಮನೆಯಲ್ಲಿ ಎಲಿಜಬೆತ್ ನ ಪೈರೇಟ್ಸ್ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗಿರುತ್ತೆ. ನಂತರ ವಿಲ್ ಟರ್ನರ್ ಜೇಮ್ಸ್ ಹಾಗೂ ಗವರ್ನರ್ ಇರೋ ಜಾಗಕ್ಕೆ ಬರ್ತಾನೆ. ಬಂದು ಎಲಿಜಬೆತ್ ನ ಪೈರೇಟ್ಸ್ ಬಂದಿ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ನಾವೇನಾದ್ರೂ ಮಾಡ್ಲೇಬೇಕು ಅಂತ ಹೇಳ್ತಿದ್ರೆ ಅಲ್ಲಿ ಅವನ ಮಾತಿಗೆ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ, ಯಾಕಂದ್ರೆ ಅವನೊಬ್ಬ ಕಬ್ಬಿಣದ ಕೆಲಸ ಮಾಡೋನು ಅಂತ. ನಂತರ ಅಲ್ಲೊಬ್ಬ ಗಾರ್ಡ್ ನಿನ್ನೆ ರಾತ್ರಿ ಜಾಕ್ ಬ್ಲಾಕ್ ಪರ್ಲ್ ಹಡಗು ಹಾಗೂ ಸಮುದ್ರಗಳ್ಳರ ಬಗ್ಗೆ ಮಾತಾಡ್ತಿದ್ದ ಅಂತ ಹೇಳ್ತಾನೆ. ನಂತರ ವಿಲ್ ಟರ್ನರ್ ಜಾಕ್ ಸ್ಪ್ಯಾರೋನ ಬಳಿ ಬಂದು, ಜಾಕ್ ಎಲಿಜಬೆತ್ನ ಸಮುದ್ರಗಳ್ಳರಿಂದ ಬಿಡಿಸೋಕೆ ನನಗೆ ಸಹಾಯ ಮಾಡು ಅಂತಾನೆ. ನೀನೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ನಾನು ಇಲ್ಲಿಂದ ನಿನ್ನ ಬಿಡಿಸ್ತೀನಿ, ಹಾಗೆ ನಿನ್ನನ್ನ ಒಂದು ಸುರಕ್ಷಿತವಾದ ಜಾಗಕ್ಕೆ ಬಿಟ್ಟು ಬರ್ತೀನಿ ಅಂತಾನೆ. ಜಾಕ್ ಕೂಡ ಒಪ್ಕೊಂಡು ನಿನ್ನ ಹೆಸರೇನು ಅಂತ ಕೇಳಿದಾಗ, ವಿಲ್, ನನ್ನ ಹೆಸರು ವಿಲ್ ಟರ್ನರ್ ಅಂತ ಹೇಳ್ತಾನೆ. ಇವನ ಪೂರ್ತಿ ಹೆಸರನ್ನ ಕೇಳಿದ ಜಾಕ್ ಸ್ಪ್ಯಾರೋಗೆ ಗೊತ್ತಾಗುತ್ತೆ ಇವನು ಬೂಟ್ ಸ್ಟ್ರಾಪ್ ಟರ್ನರ್ ನ ಮಗ ಅಂತ. ನಂತರ ಜಾಕ್ ಹಾಗೂ ವಿಲ್ ಟರ್ನರ್ ಒಂದು ಚಿಕ್ಕ ದೋಣಿಯನ್ನ ತಮ್ಮ ಮೇಲೆ ಹಾಕೊಂಡು ಯಾರಿಗೂ ಕಾಣದಂತೆ ಒಂದು ದೊಡ್ಡ ಹಡಗಿಗೆ ಹೋಗ್ತಾರೆ. ಆ ಹಡಗಿನ ಹೆಸರು ಡಾಂಟ್ಲೆಸ್ ಎಂದು ನಂತರ ಜೇಮ್ಸ್ಗೆ ಗೊತ್ತಾಗುತ್ತೆ. ಜಾಕ್ ಹಾಗೂ ವಿಲ್ ಟರ್ನರ್ ತಮ್ಮ ಹಡಗಾದ ಡಾಂಟ್ಲೆಸ್ ನ ಕದೀತಿದ್ದಾರೆ ಅಂತ. ಆಗ ಜೇಮ್ಸ್ ಡಾಂಟ್ಲೆಸ್ ನ ಹಡಗಿಗೆ ಗಾರ್ಡ್ ನ ಕಳಿಸ್ತಾನೆ ಅವ್ರನ್ನ ಹಿಡ್ಕೋ ಬರಕ್ಕೆ. ಆದ್ರೆ ಇದೊಂದು ಜಾಕ್ ಸ್ಪ್ಯಾರೋನ ಐಡಿಯಾ ಆಗಿರುತ್ತೆ. ಗಾರ್ಡ್ಸ್ ಗಳೆಲ್ಲ ಡಾಂಟ್ಲೆಸ್ ಹಡಗಿನ ಒಳಗೆ ಬಂದ ತಕ್ಷಣ ಜಾಕ್ ಹಾಗೂ ವಿಲ್ ಟರ್ನರ್ ಪಕ್ಕದಲ್ಲೇ ಇದ್ದ ಒಂದು ಹಡಗಿಗೆ ಹೋಗ್ತಾರೆ. ಆ ಹಡಗಿನ ಹೆಸರು ಇಂಟರ್ಸೆಪ್ಟರ್ ಅಂತ. ಇದೊಂದು ಅತ್ಯಂತ ವೇಗವಾಗಿ ಚಲಿಸೋ ಹಡಗಾಗಿರುತ್ತೆ. ನಂತರ ಜಾಕ್ ಹಾಗೂ ವಿಲ್ ಟರ್ನರ್ ವೇಗವಾಗಿ ಮುಂದೆ ಬಂದ್ಬಿಡ್ತಾರೆ. ಹಡಗಲ್ಲಿ ಹೋಗ್ಬೇಕಾದ್ರೆ ವಿಲ್ ಟರ್ನರ್ ಕೇಳ್ತಾನೆ, ಜಾಕ್, ನೀನು ನನ್ನ ಪೂರ್ತಿ ಹೆಸರು ಕೇಳಿದ ತಕ್ಷಣ ಸಹಾಯ ಮಾಡೋಕೆ ಯಾಕೆ ಒಪ್ಕೊಂಡೆ ಅಂದಾಗ, ನೀನು ಕಬ್ಬಿಣ ಕೆಲಸ ಮಾಡುವವನ ಮಗ ಅಲ್ಲ, ನೀನು ಸಮುದ್ರಗಳ್ಳನಾದ ಬೂಟ್ ಸ್ಟ್ರಾಪ್ ಟರ್ನರ್ ನ ಮಗ ಅಂತ ಹೇಳ್ತಾನೆ. ನಂತರ ವಿಲ್ ಟರ್ನರ್ ಹಾಗೂ ಜಾಕ್ ಒಂದು ಐಲ್ಯಾಂಡ್ ಗೆ ತಲುಪ್ತಾರೆ. ನಂತರ ಜಾಕ್ ಅಲ್ಲಿ ತನ್ನ ಹಳೆಯ ಫ್ರೆಂಡ್ ನ ಭೇಟಿಯಾಗಿ, ನೀನು ನನಗೆ ಸಾಥ್ ಕೊಡ್ಬೇಕು, ಯಾಕಂದ್ರೆ ನಾವು ಬ್ಲಾಕ್ ಪರ್ಲ್ ಹಡಗನ್ನ ಬಾರ್ಬೋಸನಿಂದ ಎಕ್ಸ್ಚೇಂಜ್ ಮಾಡ್ಕೋಬೇಕು. ನಂತರ ಜಾಕ್ ನ ಫ್ರೆಂಡ್ ಹೇಳ್ತಾನೆ, ಮರ್ತ್ಬಿಡು, ಬಾರ್ಬೋಸ ಯಾವತ್ತು ನಿನಗೆ ಬ್ಲಾಕ್ ಪರ್ಲ್ ಹಡಗನ್ನ ಕೊಡೋದಿಲ್ಲ. ಆಗ ಜಾಕ್ ಅವನು ಕೊಟ್ಟೆ ಕೊಡ್ತಾನೆ, ಯಾಕಂದ್ರೆ ಅವನಿಗೆ ಬೂಟ್ ಸ್ಟ್ರಾಪ್ ಟರ್ನರ್ ಮಗನ ಅವಶ್ಯಕತೆ ಇದೆ. ಬೂಟ್ ಸ್ಟ್ರಾಪ್ ಟರ್ನರ್ ನ ಮಗ ವಿಲ್ ಟರ್ನರ್ ನ ಅವನಿಗೆ ಕೊಟ್ಟು ನಾವು ಬ್ಲಾಕ್ ಪರ್ಲ್ ಹಡಗನ್ನ ಈಸ್ಕೊಳ್ಳೋಣ ಅಂತ ಹೇಳ್ತಾನೆ. ನಂತರದ ಸೀನ್ ನಲ್ಲಿ ಬಾರ್ಬೋಸ ಹಾಗೂ ಎಲಿಜಬೆತ್ ಮಾತಾಡೋದನ್ನ ತೋರಿಸ್ತಾರೆ. ನನ್ನಿಂದ ಆ ಕಾಯಿನ್ ನ ತಗೊಂಡಾಯ್ತಲ್ಲ, ನನ್ಯಾಕೆ ಇನ್ನೂ ಇರಿಸ್ಕೊಂಡಿದ್ದೀರಾ, ನನ್ನ ಬಿಟ್ಬಿಡಿ ಅಂದಾಗ ಬಾರ್ಬೋಸ ಹೇಳ್ತಾನೆ, ಇದು ಸಾಮಾನ್ಯವಾದ ಗೋಲ್ಡ್ ಕಾಯಿನ್ ಅಲ್ಲ, ಈ ಗೋಲ್ಡ್ ಕಾಯಿನ್ ಗಳನ್ನ ದೇವರೇ ಸಮುದ್ರಗಳ್ಳರಿಗೆ ಕೊಟ್ಟಿದ್ದು, ಯಾಕಂದ್ರೆ ಅಮಾಯಕ ಜನರ ಮೇಲೆ ದಾಳಿ ಮಾಡಿ ಅವರನ್ನ ಲೂಟಿ ಮಾಡದೇ ಇರಲಿ ಅಂತ. ಆದ್ರೆ ಯಾವ ಸಮುದ್ರಗಳ್ಳರು ಕೂಡ ಚೇಂಜ್ ಆಗ್ಲಿಲ್ಲ. ಆಗ ದೇವರುಗಳು ಈ ನಿಧಿಯ ಮೇಲೆ ಒಂದು ಶಾಪವನ್ನು ಹಾಕ್ತಾರೆ, ಯಾರು ಈ ನಿಧಿಯನ್ನ ಉಪಯೋಗಿಸ್ತಾರೋ ಅವರು ಅಮರರಾಗ್ಬಿಡ್ತಾರೆ, ಎಂದಿಗೂ ಅವರು ಸಾಯೋಕಾಗದೆ ನರಳಾಡುತ್ತಿರ್ತಾರೆ, ಮತ್ತೆ ಅವರ ಜೀವನದಲ್ಲಿ ಯಾವುದು ಕೂಡ ಪೂರ್ಣವಾಗಿರೋದಿಲ್ಲ. ನೀನ್ ಕೊಟ್ಟಿದ್ದೆಲ್ಲ ಕಾಯಿನ್, ಇಂಥದ್ದೇ ಇನ್ನು 881 ಕಾಯಿನ್ ಗಳಿದ್ವು, ಎಲ್ಲಾ ಪೈರೇಟ್ಸ್ ಗಳು ಅದನ್ನ ಖರ್ಚು ಮಾಡಿಬಿಟ್ಟಿದ್ರು, ನಾನು ಖರ್ಚಾಗಿದ್ದ ಎಲ್ಲಾ ನಾಣ್ಯಗಳನ್ನ ಒಂದುಗೂಡಿಸಿದ್ದೀನಿ, ನೀನು ಕೊಟ್ಟಿದ್ದ ಇದೇ ಕೊನೆಯ ಕಾಯಿನ್ ಆಗಿತ್ತು, ಅಂದ್ರೆ 881ನೇದು. ನಂತರ ಈ ಕಾಯಿನ್ ಕೂಡ ನಿಧಿಗೆ ಸೇರಿಸಿ ನಿನ್ನ ರಕ್ತನಾದ್ರೂ ಮೇಲೆ ಹಾಕಿದ್ರೆ ನಮ್ಮ ಶಾಪ ಎಲ್ಲ ಮುಗಿದೋಗುತ್ತೆ. ನಮ್ಮ ಶಾಪ ಎಲ್ಲ ಮುಗಿದೋಗೋ ದಿನ ಹತ್ರ ಬಂತು ಅಂತ ಬಾರ್ಬೋಸ ತುಂಬಾ ಖುಷಿ ಪಡ್ತಿರ್ತಾನೆ. ಇವ್ರ ಆಸೆ ಮೇಲೆಲ್ಲ ನೀರ್ ಹಾಕೋತರ ಎಲಿಜಬೆತ್ ಬಾರ್ಬೋಸ ಜೊತೆ ಜಗಳ ಆಡಿ ಒಂದು ಚಾಕುವಿನಿಂದ ಅವನಿಗೆ ಚುಚ್ಚು ಬಿಡ್ತಾಳೆ. ನಂತರ ಅವಳು ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಬ್ರು ಕೂಡ ಮನುಷ್ಯರೇ ಇರೋದಿಲ್ಲ, ಎಲ್ಲರೂ ಅಸ್ಥಿಪಂಜರವಾಗಿರ್ತಾರೆ. ನಂತರ ಬಾರ್ಬೋಸ ಎಲಿಜಬೆತ್ ನ ಹಿಂದೆಯಿಂದ ಬಂದು ಹೇಳ್ತಾನೆ, ನಾನು ತುಂಬಾ ವರ್ಷಗಳಿಂದ ದಾಹನಾಗಿದ್ದೇನೆ, ಆದ್ರೆ ನನ್ನ ದಾಹವನ್ನ ತೀರ್ಸೋಕಾಗೋದಿಲ್ಲ, ತುಂಬಾ ವರ್ಷದಿಂದ ಹಸಿದಿದ್ದೇನೆ ಆದ್ರೆ ನನ್ನ ಹಸಿವನ್ನ ತೀರ್ಸೋಕಾಗೋದಿಲ್ಲ, ನಾನು ತುಂಬಾ ವರ್ಷದಿಂದ ಸಾಯ್ಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಸಾಯಕ್ಕೂ ಆಗ್ತಿಲ್ಲ, ನನಗೆ ಯಾವುದರ ಅನುಭವ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ, ನಂತರ ಬಾರ್ಬೋಸ ಚಂದಿರನ ಬೆಳಕಿಗೆ ಬಂದಾಗ ಅವನು ಕೂಡ ಅಸ್ಥಿಪಂಜರ ತರ ಬದಲಾಗ್ಬಿಡ್ತಾನೆ. ನಂತರ ವಿಲ್ ಟರ್ನರ್ ಹಾಗೂ ಜಾಕ್ ಸ್ಪ್ಯಾರೋ ಜನರೆಲ್ಲ ಸೇರಿ ಬ್ಲಾಕ್ ಪರ್ಲ್ ಹಡಗನ್ನು ಹುಡುಕೊಂಡು ಹೋಗ್ತಿರ್ತಾರೆ. ವಿಲ್ ಟರ್ನರ್ ಗೆ ಜಾಕ್ ಸ್ಪ್ಯಾರೋನ ಫ್ರೆಂಡ್ ಹೇಳ್ತಾನೆ, ಬ್ಲಾಕ್ ಪರ್ಲ್ ಹಡಗಿನ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋನ ಆಗಿದ್ದ. ನಂತರ ಬಾರ್ಬೋಸ ಜಾಕ್ ಸ್ಪ್ಯಾರೋಗೆ ಮೋಸ ಮಾಡಿ ಒಂದು ಐಲ್ಯಾಂಡ್ ಅಲ್ಲಿ ಸಾಯಕ್ಕೆ ಬಿಟ್ಬಿಟ್ಟ.
ಆದ್ದರಿಂದ ಜಾಕ್ ಸ್ಪ್ಯಾರೋ ಬಾರ್ಬೋಸನ ಮೇಲೆ ಸೇಡ್ ತಿರ್ಸ್ಕೊಳ್ಳಕ್ಕೆ ಕಾಯ್ತಾ ಇದ್ದಾನೆ. ನಂತರ ಬಾರ್ಬೋಸ ಎಲಿಜಬೆತ್ನ ನಿಧಿ ಇರೋ ಒಂದು ಗುಹೆಗೆ ಕರ್ಕೊಂಡು ಬರ್ತಾನೆ. ಬಾರ್ಬೋಸ ಹಾಗೂ ಅವನ ಜನರು ಇವತ್ತಿಗೆ ನಮ್ಮ ಶಾಪವೆಲ್ಲ ಮುಗೀತು ಅಂತ ತುಂಬಾ ಖುಷಿಯಾಗಿರ್ತಾರೆ. ಬಾರ್ಬೋಸ ತಮ್ಮ ಶಾಪವನ್ನು ಮುಗಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾನೆ. ನಿಧಿ ಇರೋ ಗುಹೆಗೆ ವಿಲ್ ಟರ್ನರ್ ಹಾಗೂ ಜಾಕ್ ಸ್ಪ್ಯಾರೋನು ಬಂದಿರ್ತಾರೆ. ನಂತರ ಬಾರ್ಬೋಸ ಆ ಗೋಲ್ಡ್ ಕಾಯಿನ್ ಜೊತೆಗೆ ಎಲಿಜಬೆತ್ನ ರಕ್ತ ಸೇರಿಸಿ ಆ ನಿಧಿ ಒಳಗೆ ಆ ಲಾಸ್ಟ್ ಕಾಯಿನ್ನ ಹಾಕ್ತಾನೆ. ಆದ್ರೆ ಅವ್ರ ಯಾರ ಶಾಪನು ಹೋಗಿರೋದಿಲ್ಲ. ನಂತರ ಬಾರ್ಬೋಸ ಎಲಿಜಬೆತ್ನ ಕೇಳ್ತಾನೆ, ನೀನು ಬೂಟ್ಸ್ಟ್ರಾಪ್ ಟರ್ನರ್ನ ಮಗಳಲ್ವಾ ಅಂತ ಕೆನ್ನೆಗೆ ಹೊಡಿತಾನೆ. ನಂತರ ಬಾರ್ಬೋಸ ಹಾಗೂ ಅವನ ಜನರ ಮಧ್ಯದಲ್ಲೇ ದೊಡ್ಡ ಜಗಳ ಶುರುವಾಗುತ್ತೆ. ವೆಲ್ ಟರ್ನರ್ ಎಲಿಜಬೆತ್ ಇದ್ದ ಜಾಗಕ್ಕೆ ಬಂದು ಯಾರಿಗೂ ಕಾಣದಂತೆ ಅವಳನ್ನ ಕರೆದುಕೊಂಡು ಹೋಗ್ತಾನೆ. ನಂತರ ಬಾರ್ಬೋಸ ಇದ್ದ ಜಾಗದಲ್ಲೇ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಬಂದು ಹೀಗೆ ಹೇಳ್ತಾನೆ, ನಾನು ಮೊದಲು ಬ್ಲಾಕ್ ಪರ್ಲ್ ಹಡಗಿನ ಕ್ಯಾಪ್ಟನ್ ಆಗಿದ್ದೆ. ನೀನು ನನಗೆ ಮೋಸ ಮಾಡಿ ನಿಧಿ ಸಿಗೋಕ್ಕೂ ಮುಂಚೆನೆ ಒಂದು ಐಲ್ಯಾಂಡ್ ಅಲ್ಲಿ ನನ್ನನ್ನ ಸಾಯೋಕೆ ಬಿಟ್ಟೆ. ಆದ್ರಿಂದ ನಾನು ಶಾಪದಿಂದ ತಪ್ಪಿಸ್ಕೊಂಡೆ. ಆದ್ರೆ ನಿನಗೆ ಯಾರ ರಕ್ತ ಬೇಕಿದೆಯೋ ನನಗೆ ಗೊತ್ತಿದೆ. ನನ್ನ ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಅವನನ್ನ ನೀನಿರೋ ತವೇ ತಂದ್ಬಿಡ್ತೀನಿ. ಹೀಗೆ ಇವರು ಮಾತು ನಡೀತಿರ್ಬೇಕಾದ್ರೆ ಬಾರ್ಬೋಸನ ಒಬ್ಬ ಆಳು ಅಲ್ಲಿಗೆ ಬಂದು ಹೀಗೆ ಹೇಳ್ತಾನೆ, ಇಂಟರ್ಸೆಪ್ಟರ್ ಹಡಗು ಇಲ್ಲೇ ಇದೆ, ಅಲ್ಲಿಗೆ ಹೋದ್ರೆ ಅವಳಿಗೆ ಎಲಿಜಬೆತ್ ಹಾಗೂ ನಮಗೆ ಬೇಕಾಗಿರೋ ಹುಡುಗ ಸಿಗ್ತಾನೆ. ನಂತರ ಬಾರ್ಬೋಸ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋನ ಬಂದಿ ಮಾಡೋಕೆ ಹೇಳಿ ಇಂಟರ್ಸೆಪ್ಟರ್ ಹಡಗನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ನಂತರದ ಸೀನ್ನಲ್ಲಿ ಎಲಿಜಬೆತ್ ಹಾಗೂ ವೆಲ್ ಟರ್ನರ್ ಮಾತಾಡ್ತಿರ್ತಾರೆ. ಎಲಿಜಬೆತ್ ನಡೆದಿರೋ ಎಲ್ಲ ವಿಷಯನ ವೆಲ್ ಟರ್ನರ್ಗೆ ಹೇಳ್ತಾಳೆ. ಬಾರ್ಬೋಸ ಇಂಟರ್ಸೆಪ್ಟರ್ ಹಡಗಿನ ಮೇಲೆ ದಾಳಿ ಮಾಡ್ತಾನೆ. ಜಾಕ್ ಸ್ಪ್ಯಾರೋನ ಜನಗಳು ಕೂಡ ಹೋರಾಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಅವ್ರ ಕೈಲಿ ಆಗೋದಿಲ್ಲ. ನಂತರ ಬಾರ್ಬೋಸ ಎಲ್ಲರನ್ನ ಬಂಧಿಸ್ತಾನೆ. ಬಾರ್ಬೋಸ ಎಲಿಜಬೆತ್ನ ನೀರಿಗೆ ತಳ್ಳಿ ಜಾಕ್ ಸ್ಪ್ಯಾರೋನ ತೊಳ್ಳೋಕೆ ರೆಡಿ ಮಾಡ್ಕೊಂಡು ಹೀಗೆ ಹೇಳ್ತಾನೆ, ನಿನಗೆ ಮರ್ತೋಗಿದೆ ಅನ್ಸುತ್ತೆ, ಹೋದ ಸಲನು ನಾನು ಇದೇ ಐಲ್ಯಾಂಡ್ ಅಲ್ಲಿ ನಿನ್ನ ಬಿಟ್ಟೋಗಿದ್ದು, ಈ ಸಲ ಅಲ್ಲಿಂದ ನೀನು ತಪ್ಪಿಸ್ಕೊಂಡು ಬರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವನನ್ನು ನೀರಿಗೆ ತಳ್ಳಿಬಿಡ್ತಾನೆ. ಆ ಐಲ್ಯಾಂಡ್ ಅಲ್ಲಿ ಜಾಕ್ ಸ್ಪ್ಯಾರೋ ತುಂಬಾ ಸಾರಾಯಿನೆಲ್ಲ ಇಟ್ಕೊಂಡಿರ್ತಾನೆ. ಮಾರನೆಯ ದಿನ ಎಲಿಜಬೆತ್ ಅದನ್ನೆಲ್ಲ ಸುಟ್ಟು ಹಾಕ್ಬಿಡ್ತಾಳೆ. ನಂತರ ಐಲ್ಯಾಂಡ್ಗೆ ಜೇಮ್ಸ್ ಹಾಗೂ ಗವರ್ನರ್ ಹಡಗಿನಲ್ಲಿ ಬರ್ತಾರೆ. ಬಂದು ಎಲಿಜಬೆತ್ ಹಾಗೂ ಜಾಕ್ ಸ್ಪ್ಯಾರೋನ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಎಲಿಜಬೆತ್ ಹೇಳ್ತಾಳೆ, ನಾವು ಬ್ಲಾಕ್ ಪರ್ಲ್ ಹಡಗನ್ನ ಫಾಲೋ ಮಾಡಬೇಕು, ಯಾಕಂದ್ರೆ ಅದರಲ್ಲಿ ವೆಲ್ ಟರ್ನರ್ ಇದ್ದಾನೆ. ಜೇಮ್ಸ್ ಅದಕ್ಕೆ ಒಪ್ಪದಿದ್ದಾಗ ಎಲಿಜಬೆತ್ ನೀನು ವೆಲ್ ಟರ್ನರ್ನ ಕಾಪಾಡಿದ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ನಂತರ ಜೇಮ್ಸ್ ಅದಕ್ಕೆ ಒಪ್ಕೊಂಡು ಬ್ಲಾಕ್ ಪರ್ಲ್ ಹಡಗನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಜೇಮ್ಸ್ ಹಾಗೂ ಅವನ ಆರ್ಮಿ ಬ್ಲಾಕ್ ಪರ್ಲ್ ಹಡಗಿರೋ ಜಾಗಕ್ಕೆ ಬರ್ತಾರೆ. ಬಾರ್ಬೋಸ ಹಾಗೂ ಅವನ ಜನರೆಲ್ಲ ನಿಧಿ ಇರೋ ಜಾಗದಲ್ಲಿ ಇರ್ತಾರೆ. ನಂತರ ಜಾಕ್ ಜೇಮ್ಸ್ಗೆ ಹೇಳ್ತಾನೆ, ಜೇಮ್ಸ್ ನಾನು ಗುಹೆಗೆ ಹೋಗಿ ಅವ್ರನ್ನೆಲ್ಲ ಆಚೆ ಕಳಿಸ್ತೀನಿ, ಆಗ ನೀನು ಅವ್ರನ್ನೆಲ್ಲ ಶೂಟ್ ಮಾಡಿ ಕೊಂದು ಬಿಡು ಅಂತ ಜೇಮ್ಸ್ ಸರಿ ಅಂತ ಒಪ್ಕೋತಾನೆ. ನಂತರ ಜಾಕ್ ಸ್ಪ್ಯಾರೋ ನಿಧಿ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಬಾರ್ಬೋಸ ಇನ್ನೇನು ವೆಲ್ ಟರ್ನರ್ನ ಕತ್ತನ್ನು ಕತ್ತರಿಸಬೇಕು ಅನ್ನೋಷ್ಟರಲ್ಲಿ ಜಾಕ್ ಸ್ಪ್ಯಾರೋ ಬಂದು ಅದನ್ನ ತಡಿತಾನೆ. ನಂತರ ಜಾಕ್ ಸ್ಪ್ಯಾರೋ ಹೇಳ್ತಾನೆ, ನೀನು ನಿನ್ನ ಶಾಪವನ್ನ ಮುಗಿಸಿದ್ರು ಕೂಡ ಬದುಕೋಕ್ಕಾಗೋದಿಲ್ಲ, ಯಾಕೆಂದ್ರೆ ಜೇಮ್ಸ್ ಹಾಗೂ ಅವನ ಆರ್ಮಿ ನಿನಗಾಗಿ ಹೊರಗಡೆ ಕಾಯ್ತಾ ಇದೆ, ಮೊದಲು ನೀನು ಅವರ ಮೇಲೆ ಅಟ್ಯಾಕ್ ಮಾಡು, ಆಗ ನಿನ್ನ ಬಳಿ ಎರಡು ಹಡಗುಗಳಾಗ್ತವೆ, ಬ್ಲಾಕ್ ಪರ್ಲ್ ಹಡಗಿಗೆ ನನ್ನನ್ನ ಕ್ಯಾಪ್ಟನ್ ಮಾಡ್ಬಿಡು, ಲೈಫ್ ಲಾಂಗ್ ನಾನು ನಿನ್ನ ಅಂಡರಲ್ಲೇ ಕೆಲಸ ಮಾಡ್ತೀನಿ ಅಂತ, ಮತ್ತೆ ನಾನು ಯಾವ್ಯಾವ ಹಡಗನ್ನ ಲೂಟಿ ಮಾಡ್ತೀನೋ ಅದರಲ್ಲಿ 10% ನಿನ್ಗೆ ಕೊಡ್ತೀನಿ. ಜಾಕ್ ಹೀಗೆ ಮಾತಾಡ್ತಾನೆ, ಆ ನಿಧಿಯಲ್ಲಿ ಒಂದು ಕಾಯಿನ್ನ ಕದ್ದು ಬಿಡ್ತಾನೆ. ಜಾಕ್ ಹೇಳಿದ್ದು ಸರಿ ಎನ್ಸಿ ಬಾರ್ಬೋಸ ಅವನ ಜನರನ್ನೆಲ್ಲ ಹೊರಗಡೆ ಕಳಿಸ್ತಾನೆ. ಸಮುದ್ರಗಳರೆಲ್ಲ ಹೊರಗಡೆ ಚಂದ್ರನ ಬೆಳಕಿಗೆ ಬಂದಾಗ ಅವರೆಲ್ಲ ಅಸ್ಥಿಪಂಜರಗಳಾಗಿ ಬದಲಾಗ್ತಾರೆ. ನಂತರ ಜೇಮ್ಸ್ ಆರ್ಮಿಗೆ ಮತ್ತೆ ಬಾರ್ಬೋಸನ ಜನಗಳಿಗೆ ದೊಡ್ಡ ಫೈಟ್ ಆಗುತ್ತೆ. ಈ ಕಡೆ ಗುಹೆಯಲ್ಲಿ ಜಾಕ್ ಸ್ಪ್ಯಾರೋ ಹಾಗೆ ವೆಲ್ ಟರ್ನರ್ ಸೇರಿ ಬಾರ್ಬೋಸನ ಜೊತೆ ಫೈಟ್ ಮಾಡ್ತಾರೆ. ಫೈಟ್ ಮಾಡ್ತಾ ಜಾಕ್ ಬಾರ್ಬೋಸನ ಹೊಟ್ಟೆಗೆ ಚುಚ್ಚಿಬಿಡ್ತಾನೆ, ಆದ್ರೆ ಬಾರ್ಬೋಸ ಶಾಪಗ್ರಸ್ತನಾಗಿದ್ರಿಂದ ಅವನಿಗೆ ಏನು ಕೂಡ ಆಗೋದಿಲ್ಲ. ನಂತರ ಬಾರ್ಬೋಸ ಅದೇ ಕತ್ತಿಯಿಂದ ಜಾಕ್ಗೆ ಚುಚ್ಚಿದಾಗ ಜಾಕು ಕೂಡ ಏನೂ ಆಗೋದಿಲ್ಲ, ಯಾಕೆಂದ್ರೆ ಆ ನಿಧಿಯಿಂದ ಒಂದು ಕಾಯಿನ್ನ ಜಾಕ್ ಕೂಡ ಕದ್ದಿರ್ತಾನೆ. ಜಾಕ್ ಸ್ಪ್ಯಾರೋನು ಕೂಡ ಅಸ್ಥಿ ಪಂಜರದ ತರ ಕಾಣೋಕೆ ಶುರುವಾಗಿರ್ತಾನೆ. ನಂತರ ಜಾಕ್ ತನ್ನ ರಕ್ತವನ್ನು ಸೇರಿಸಿ ಆ ಕಾಯಿನ್ನ ವೆಲ್ ಟರ್ನರ್ಗೆ ಎಸಿತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಲಿಜಬೆತ್ ಬರ್ತಾಳೆ. ಬಾರ್ಬೋಸ ಎಲಿಜಬೆತ್ಗೆ ಗನ್ ಪಾಯಿಂಟ್ ಮಾಡ್ತಾನೆ, ಆದ್ರೆ ಜಾಕ್ ಸ್ಪ್ಯಾರೋ ತನ್ನ ಬಳಿ ಇದ್ದ ಗನ್ನಿಂದ ಅವನನ್ನ ಶೂಟ್ ಮಾಡ್ತಾನೆ. ಆಗ ಬಾರ್ಬೋಸ, ನೀನು ನಿನ್ನ ಗುಂಡನ್ನ ವೇಸ್ಟ್ ಮಾಡಿದೆ, ಯಾಕಂದ್ರೆ ನಾನು ಶಾಪಿತನಾಗಿದ್ದೇನೆ, ನನಗೆ ಏನು ಕೂಡ ಆಗೋದಿಲ್ಲ. ಆಗ ವೆಲ್ ಟರ್ನರ್ ಆ ಎರಡು ಕೊನೆಯ ಕಾಯಿನ್ನ ನಿಧಿ ಒಳಗೆ ಹಾಕ್ತಾನೆ. ಹೀಗೆ ಮಾಡಿದ್ರಿಂದ ಅವರೆಲ್ಲರ ಶಾಪ ಮುಗಿದು ಹೋಗುತ್ತೆ. ಬಾರ್ಬೋಸಾಗೆ ಗುಂಡು ಬಿದ್ದಿದ್ರಿಂದ ಅವನು ಸತ್ತು ಹೋಗ್ತಾನೆ. ಬಾರ್ಬೋಸನ ಜನರು ಕೂಡ ಶಾಪದಿಂದ ವಿಮುಕ್ತರಾಗ್ತಾರೆ, ಆದ್ರಿಂದ ಅವರು ತಮ್ಮ ಸೋಲನ್ನ ಒಪ್ಕೊಳ್ತಾರೆ. ನಂತರದ ಸೀನ್ ನಲ್ಲಿ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋನ ನೇಣಿಗೆ ಹಾಕ್ತಿರ್ತಾರೆ, ಆದ್ರೆ ವೆಲ್ ಟರ್ನರ್ಗೆ ಇದನ್ನ ತಡೆಯೋದಿಕ್ಕಾಗೋದಿಲ್ಲ, ಯಾಕಂದ್ರೆ ಅವನು ಅವನ ಪ್ರಾಣವನ್ನೆಲ್ಲ ಕಾಪಾಡಿರ್ತಾನೆ. ನಂತರ ವೆಲ್ ಟರ್ನರ್ ಎಲಿಜಬೆತ್ ನ ಬಳಿ ಹೋಗಿ ಹೀಗೆ ಹೇಳ್ತಾನೆ, ಎಲಿಜಬೆತ್ ನಾನು ನಿನ್ನ ಹತ್ರ ಯಾವತ್ತೂ ಹೇಳಿರ್ಲಿಲ್ಲ, ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಜಾಕ್ ಸ್ಪ್ಯಾರೋನ ಕಾಪಾಡೋದಕ್ಕೆ ಹೋಗ್ತಾನೆ. ನಂತರ ಜಾಕ್ ಸ್ಪ್ಯಾರೋ ಹಾಗೂ ವೆಲ್ ಟರ್ನರ್ ಎಲ್ಲರ ಜೊತೆ ಫೈಟ್ ಮಾಡ್ತಿರ್ತಾರೆ. ಹಾಗೆ ಎಲಿಜಬೆತ್ ಬಂದು, ವಿಲ್ ನಾನು ಕೂಡ ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾಳೆ. ಜಾಕ್
ತನ್ನ ಫ್ರೆಂಡ್ ನ ಗಿಣಿ ಬಂದಿರೋದನ್ನ ನೋಡ್ತಾನೆ. ತನ್ನ ಫ್ರೆಂಡ್ಸ್ ಇಲ್ಲೇ ಹತ್ತಿರದಲ್ಲಿದ್ದಾರೆ ಅಂತ ತಿಳಿದುಕೊಂಡ ಜಾಕ್ ಆ ಬಿಲ್ಡಿಂಗ್ ಮೇಲಿಂದ ಸಮುದ್ರದ ಒಳಗೆ ಬೀಳ್ತಾನೆ. ನಂತರ ಜಾಕ್ ಸ್ಪ್ಯಾರೋನ ಫ್ರೆಂಡ್ಸ್ ಬ್ಲಾಕ್ ಪರ್ಲ್ ಹಡಗಿನಲ್ಲಿ ಬರ್ತಾರೆ. ನಂತರ ಜಾಕ್ ಬ್ಲಾಕ್ ಪರ್ಲ್ ಹಡಗಲ್ಲಿ ಹೋದಾಗ ಈ ಕಡೆ ಎಲಿಜಬೆತ್ ಹಾಗೂ ವೆಲ್ಟರ್ನರ್ ಕೂಡ ಒಂದಾಗ್ತಾರೆ. ಆ ಜನರೆಲ್ಲ ಸೇರಿ ಅವನನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು